ಜಾಗತಿಕ 100ರ ಅಂತ್ಯದ ಇವರು ಪ್ರಭಾವಶಾಲಿಯಲ್ಲಿ ವ್ಯಕ್ತಿಗಳು ಪಟ್ಟಿಯಲ್ಲಿ 8 ಮಂದಿ ಪ್ರಭಾವಶಾಲಿಗಳು. ಭಾರತ ಎಲ್ಲದರಲ್ಲೂ ಮುಂದುವರಿಯುತ್ತಿದೆ, ಅದರಲ್ಲೂ ಆರ್ಥಿಕ, ಸಿನಿಮಾ, ತಂತ್ರಜ್ಞಾನ, ಇನ್ನೂ ಅನೇಕ ವಿಚಾರದಲ್ಲಿ ಮುಂಚೂಣಿಯಲ್ಲಿದೆ. ಇದೀಗ ಮ್ಯಾಗ್ಜಿನ್ 2024 ಜಾಗತಿಕ ಪ್ರಭಾವಶಾಲಿಯಲ್ಲಿ ವ್ಯಕ್ತಿಗಳು ಪಟ್ಟಿ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಭಾರತದ ಮೊದಲ 8 ಜನರನ್ನು ಗುರುತಿಸಿದೆ. ಅವರು ಯಾರು ಇಲ್ಲಿದೆ ನೋಡಿ. ಜಗತ್ತಿನ ಅತ್ಯಂತ 100 ಪ್ರಭಾವಶಾಲಿ ವ್ಯಕ್ತಿಗಳು ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪೀಪಲ್ ಪಟ್ಟಿಯನ್ನು ಬಿಡುಗಡೆ ಮಾಡಲಿದೆ. ಇದರಲ್ಲಿ ಭಾರತದ 8 ಜನರ ಹೆಸರು ಕೂಡ ಇದೆ. ಟೈಮ್ಸ್ ಮ್ಯಾಗ್ಜಿನ್ 2024 ಜಾಗತಿಕ ವ್ಯಕ್ತಿಗಳಲ್ಲಿ ಭಾರತ 8 ಜನರನ್ನು ಗುರುತಿಸಿದೆ. ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ನಟಿ ಆಲಿಯಾ ಭಟ್ ಮತ್ತು ಕುಸ್ತಿಪಟ್ಟು ಸಾಕ್ಷಿ ಮಲ್ಲಿಕ್ ಸೇರಿದಂತೆ 8 ಜನ ಸ್ಥಾನ ಪಡೆದಿದ್ದಾರೆ. ಈ ಪಟ್ಟಿಯಲ್ಲಿ ಕೆಲಸದ ಮೂಲಕ ಪ್ರಭಾವ ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸಲಾಗಿದೆ. ಕಲಾವಿದರು, ಐಕಾನ್ಗಳು, ಚಲನಚಿತ್ರಗಳು, ತಾರೆಯರು ಮತ್ತು ಕ್ರೀಡಾಪಟುಗಳು, ವಿಜ್ಞಾನಿಗಳು, ರಾಜಕಾರಣಿಗಳು ಮತ್ತು ಉದ್ಯಮಿಗಳು ಒಳಗೊಂಡಿದೆ. 2024-21 ವಾರ್ಷಿಕ ಪಟ್ಟಿಯಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳ 100 ವ್ಯಕ್ತಿಗಳ ಪ್ರಭಾವಶಾಲಿ ಪಟ್ಟಿಗೆ ಸೇರಿದೆ. ಟೈಮ್ಸ್ ಮ್ಯಾಗಜಿನ್ ಪಟ್ಟಿಗೆ ಸೇರಿದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವಿ ವ್ಯಕ್ತಿಗಳು ಅಲಿಯಾ ಭಟ್. ಟೈಮ್ಸ್ ಮ್ಯಾಗಜಿನ್ನಲ್ಲಿ ಬ್ರಿಟಿಷ್ ಚಲನಚಿತ್ರ ದರ್ಶಕರಾದ ಟೈಮ್ಸ್ ಹ್ಯಾಪರ್ ಅಲಿಯಾ ಭಟ್ ಅವರನ್ನು ಅಸಾಧಾರಣ ಪ್ರತಿಭೆ ಎಂದು ಬಣ್ಣಿಸಿದ್ದಾರೆ. ಬ್ರಿಟಿಷ್ ಪೌರತ್ವವನ್ನು ಹೊಂದಿರುವ ಅಲಿಯಾ ಭಟ್ ಭಾರತದಲ್ಲಿ ನೆಲೆಸಿದ್ದಾರೆ ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ರಾಷ್ಟ್ರೀಯ ಚಲನಚಿತ್ರಗಳು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದೇವ್ ಪಟೇಲ್ ಭಾರತೀಯ ಮೂಲದ ಬ್ರಿಟಿಷ್ ನಟ. ಇವರು ತಂದೆ ತಾಯಿ ಮೂಲತಃ ಗುಜರಾತಿ ಹಿಂದೂಗಳು. ದೇವ್ ಪಟೇಲ್ ಅವರ ಸ್ಲೇಮ್ ಡಾಗ್ ಮಿಲಿಯರ್ ಮೂಲಕ ಸಿನಿಮಾ ಚೊಚ್ಚಲ ಪ್ರವೇಶ ಮಾಡಿ ಇಂದು ಅವರನ್ನು 2008 ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆಯುವಂತೆ ಮಾಡಿತ್ತು. ಹಾಗೂ ಮಂಕಿ ಮ್ಯಾನ್ ಸಿನಿಮಾದ ಮೂಲಕ ನಿಮ್ಮ ನಿರ್ದೇಶನದ ಪ್ರಾರಂಭಿಸಿದರು. ಮತ್ತು ಸಾಕ್ಷಿ ಮಲ್ಲಿಕ್ ಅವರು ಒಲಿಂಪಿಕ್ ಪದಕ ಗೆದ್ದ ಭಾರತ ಮೊದಲ ಏಕೈಕ ಮಹಿಳಾ ಕುಸ್ತಿಪಟಿಯಾಗಿದ್ದರು. ಮತ್ತು ಸತ್ಯ ನಡೆಲ್ಲ ಮೈಕ್ರೋಸಾಫ್ಟ್ನ ಕಾರ್ಯಕಾರಿ ಅಧ್ಯಕ್ಷ ಮತ್ತು CEO ಸತ್ಯ ನಂದೇಲಾ ಅವರು 3ನೇ ಬಾರಿಗೆ ಟೈಮ್ಸ್ ಅತ್ಯಂತ ಪ್ರಭಾವಶಾಲಿ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. OpenAI ಮೈಕ್ರೋಸಾಫ್ಟ್ ಹೂಡಿಕೆ ಮತ್ತು ಮಾಸ್ಟ್ರಾಲ್ ಜೊತೆಗೆ ಪಾಲುದಾರಿಕೆಯನ್ನು ಬೆಳೆಸುತ್ತಿರುವ AI ಮೊದಲಿನ ನಾಡೆಲ್ ಮಂಚೂಣಿಯಲ್ಲಿದ್ದಾರೆ. ಮತ್ತು ಅದರ ಜೊತೆಗೆ ಅಜಯ್ ಬಂಗಾ ಅವರು ಇದ್ದಾರೆ ಮತ್ತು ಜಿಗರ್ ಶಾ ಇದ್ದಾರೆ. ಆಸ್ಮಾನ್ ಖಾನ್, ಪ್ರಿಯವಂದನ ನಟರಾಜ್ ಮತ್ತು ಹಲವು ಇದ್ದಾರೆ. ಪಂದ್ಯದಲ್ಲಿ ಅಂಪೈರ್ ನೀಡಿದ ತೀರ್ಪಿನ ಅಸಮಾಧಾನ ಹೊರಹಾಕಿದ್ದ ಕೊಹ್ಲಿ IPL ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರು. ಹೀಗಾಗಿ ವಿರಾಟ್ ಕೊಹ್ಲಿ ಅವರು ಈ ನಡವಳಿಕೆಯ ವಿರುದ್ಧ BCCI ಈ ಕ್ರಮ ಕೈಗೊಂಡಿದ್ದು ಪಂದ್ಯ ಶುಲ್ಕದ 50% ಸಂಭಾವನೆಯನ್ನು ದಂಡವಾಗಿ ಪಾವತಿಸಬೇಕಾಗಿದೆ ವಿರಾಟ್ ಕೊಹ್ಲಿ. IPLನಲ್ಲಿ 17ನೇ ಆವೃತ್ತಿಯೇ 36ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿದ್ದವರು. ಈ ಪಂದ್ಯದಲ್ಲಿ ಅಂಪೈರ್ ತೀರ್ಪಿನ ವಿರುದ್ಧ ಗರಂ ಆಗಿ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಅಂಪೈರ್ ಜೊತೆ ವಾಗ್ವಾದಕ್ಕಿಳಿದರು, ಅಸಮಾಧಾನವನ್ನು ಹೊರಹಾಕಿದರು. ಇದೀಗ ಅದರ ಫಲವಾಗಿ ವಿರಾಟ್ ಕೊಹ್ಲಿ ತಂಡದ ಭಾರ ಹೊರಬೇಕಾಗಿ ಬಂದಿದೆ. ವಾಸ್ತವವಾಗಿ ನಿನ್ನೆಯ ಪಂದ್ಯದಲ್ಲಿ ಅಂಪೈರ್ ನೀಡಿದ ತೀರ್ಪಿನ ಅಸಮಾಧಾನ ಹೊರಹಾಕಿದ್ದ ಕೊಹ್ಲಿ IPL ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರು ಎಂದು, ಹೀಗಾಗಿ ವಿರಾಟ್ ಕೊಹ್ಲಿ ಅವರಿಗೆ ನಡವಳಿಕೆ ಸತತ ದಂಡವನ್ನು ವಿಧಿಸಿದ್ದಾರೆ. ಸುರತ್ನಲ್ಲಿ ಚುನಾವಣೆಗೂ ಮುನ್ನ ಗೆಲುವು ಸಾಧಿಸಿದ BJP ಅಭ್ಯರ್ಥಿ.
ಸುರತ್ ಲೋಕಸಭಾ ಕ್ಷೇತ್ರದ ಯಾವುದೇ ವಿರೋಧವನ್ನು ಎದುರಿಸದೆ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ಕುಂಬಾನಿ ಅವರ ನಾಮಪತ್ರ ರದ್ದು. 7 ಸ್ವತಂತ್ರ ಅಭ್ಯರ್ಥಿಗಳ ನಾಮಪತ್ರ ಹಿಂಪಡೆಯುವುದೊಂದಿಗೆ ಬಿಜೆಪಿ ಮುಖೇಶ್ ದಲಾಲ್ ಅವರನ್ನು ವಿರೋಧವಾಗಿ ಸಂಸದರಾಗಿ ಘೋಷಿಸಲು ದಾರಿ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆ ಎಂದ ಮೇಲೆ ಮೊದಲು ಅಭ್ಯರ್ಥಿ ಕಣಕ್ಕಿಳಿಯುವುದು, ನಂತರ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ಚುನಾವಣೆ ಮತ ಎಣಿಕೆ ಇದೆಲ್ಲ ಆದ ನಂತರ ಒಬ್ಬರ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ. ಆದರೆ ಸುರತ್ನಲ್ಲಿ ಚುನಾವಣೆಗೂ ಮುನ್ನವೇ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಸುರತ್ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ಗುಜರಾತಿನ 26 ಸ್ಥಾನಗಳ ಪೈಕಿ ಒಂದನ್ನು ಬಿಜೆಪಿ ಚುನಾವಣೆಗೂ ಮುನ್ನವೇ ವಶಪಡಿಸಿಕೊಂಡಿದೆ. ಚುನಾವಣೆಗೂ ಮುನ್ನವೇ ಸುರತ್ ಕ್ಷೇತ್ರ ಬಿಜೆಪಿ ಖಾತೆ ಬಂದಿದೆ. ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ಅವಿರೋಧವಾಗಿ ಗೆಲುವು ಸಾಧಿಸಿದ್ದಾರೆ. ನಿನ್ನೆ ಸುರತ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಖಿಲೇಶ್ ಅಂಬಾನಿ ಅವರು ಫಾರಂ ಕೂಡ ರದ್ದಾಗಿದೆ. ಆದ ನಂತರ ಎಲ್ಲ ಸ್ವತಂತ್ರ ಅಭ್ಯರ್ಥಿಗಳು ಇಂದು ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಹೀಗಾಗಿ ಮುಖೇಶ್ ದಲಾಲ್ ಅವಿರೋಧವಾಗಿ ಸಂಸದನಾಗಿ ಆಯ್ಕೆಯಾಗಿದ್ದಾರೆ. ಫ್ರೆಂಡ್ಸ್, ಹುಬ್ಬಳ್ಳಿ ಧಾರವಾಡ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಜೋಶಿ ವಿರುದ್ಧ ಅಸಮಾಧಾನಗೊಂಡು ಪಕ್ಷೇತರವಾಗಿ ಕಣಕ್ಕಿಳಿದಿದ್ದ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕೊನೆಗೆ ನಾಮಪತ್ರ ಹಿಂಪಡೆದಿದ್ದಾರೆ. ಯಾವ ರಾಜಕೀಯ ನಾಯಕರ ಕೈ ಒತ್ತಡಕ್ಕೂ ನಾನು ಮಣಿದಿಲ್ಲ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರಿ ಫ್ರೆಂಡ್ಸ್, ನೋಡೋಣ ಯಾವ ಕಾರಣಕ್ಕಾಗಿ ಆದೇಶವನ್ನು ಹಿಂಪಡೆದಿದ್ದಾರೆ ಎಂದು ಕೇಳೋಣ. ಗುರುವಾರ ಆದೇಶದ ಮೇರೆಗೆ ನಾಮಪತ್ರ ವಾಪಸ್ ಪಡೆದಿದ್ದೇನೆ. ಆದರೆ ಹೊರತಾಗಿ ಯಾವುದೇ ಪಕ್ಷಗಳ ಮುಖಂಡರ ಒತ್ತಡದ ಮೇರೆಗೆ ವಾಪಸ್ ಪಡೆದಿಲ್ಲ. ನಾನು ಶಸ್ತ್ರತ್ಯಾಗ ಮಾಡಿಲ್ಲ, ಧರ್ಮದ ಯುದ್ಧ ಮುಂದುವರಿಸುತ್ತೇನೆ ಎಂದು ಹೇಳಿಕೆಯನ್ನು ಹೇಳಿದ್ದಾರೆ. ಇದು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದ ದಿಂಗಾಳೇಶ್ವರ ಶ್ರೀಗಳು ನಾಮಪತ್ರ ಹಿಂಪಡೆದ ಬಳಿಕ ಹೇಳಿದ್ದು ಸ್ಪಷ್ಟ ನುಡಿಗಳು. ಸಿರಟ್ಟಿ ಪಕ್ಕೀರೇಶ್ವರ ಮಠದ ಹಿರಿಯ ಪೀಠಾಧಿಪತಿ ಶಿವಯೋಗಿ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ದಿಂಗಾಳೇಶ್ವರ ಮಹಾಸ್ವಾಮಿಗಳಿಗೆ ಚುನಾವಣಾ ಕಣದಿಂದ ಹಿಂದೆ ಸರಿಯಿರಿ ಎಂದು ಸೂಚನೆ ನೀಡಿದ್ದರು. ಈ ಸೂಚನೆ ಹಿನ್ನೆಲೆಯೇ ದಿಂಗಾಳೇಶ್ವರ ಶ್ರೀಗಳು ನಾಮಪತ್ರ ಹಿಂಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ನಗರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಯಾರನ್ನು ಸೋಲಿಸಬೇಕೆಂಬ ನಿರ್ಧಾರಕ್ಕೆ ಬದ್ಧನಾಗಿದ್ದ, ಶೀಘ್ರವೇ ಸಭೆ ಮಾಡಿ ಅಂತಿಮ ತೀರ್ಮಾನ ಮಾಡುತ್ತೇವೆ ಎಂದು ಹೇಳುವ ಮೂಲಕ ಶ್ರೀ ವಿರೋಧಿಗಳಿಗೆ ಪಕ್ಷೇತರವಾಗಿ ಎಚ್ಚರಿಕೆ ನೀಡಿದರು. ಧರ್ಮಯುದ್ಧ ನಿಲ್ಲಿಸಲ್ಲ, ಎರಡೂ ಪಕ್ಷಗಳ ನಾಯಕರನ್ನು ನನ್ನ ಜೊತೆಗಿದ್ದರು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ನಾಯಕರು ಮಾತನಾಡಿದರು. ಸಿಎಂ, ಡಿಸಿಎಂ ಮತ್ತಿತರ ನಾಯಕರು ಮಾತನಾಡುತ್ತಿದ್ದಾರೆ. 20 ದಿನಗಳಿಂದ ನಾನು ಹೋರಾಟ ಪ್ರಾರಂಭಿಸಿದ್ದೆ, ಆದರೆ ನಮ್ಮ ಗುರುಗಳಿಗೆ ಗೌರವ ಕೊಟ್ಟು ವಾಪಸ್ ಪಡೆದಿದ್ದೇನೆ, ಧರ್ಮಯುದ್ಧ ಮುಂದುವರಿಸುತ್ತೇನೆ ಎಂದು ದಿಂಗಾಳೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ರಾಜಕೀಯ ನಾಯಕರ ಒತ್ತಡಕ್ಕೆ ನಾಮಪತ್ರ ವಾಪಸ್ ತೆಗೆದುಕೊಂಡಿಲ್ಲ. ಯಾರು ಏನಾದರೂ ಹೇಳಲಿ, ನನ್ನ ಹೋರಾಟ ಅಚಲ, ಧರ್ಮಯುದ್ಧದಿಂದ ಹಿಂದೆ ಸರಿಯಲ್ಲ, ನನ್ನ ಧರ್ಮ ಮುಂದುವರಿಸುತ್ತೇನೆ. ನನ್ನ ಬಾಯಿ ಕಟ್ಟಿ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ, ಬಾಯಿ ಕಟ್ಟಿ ಹಾಕಿದ್ದರೆ ಈಗ ನಾನು ಮಾತನಾಡಲು ಆಗುತ್ತಿತ್ತ ಎಂದು ಪ್ರಶ್ನಿಸಿದರು. ಇನ್ನು ಕೈನೂ ಇಲ್ಲ ಕಮಲಾನೂ ಇಲ್ಲ ಅಂತ ಹೇಳಿದ ದಿಂಗಾಳೇಶ್ವರಗಳು, ನಾವು ಗುರಿ ಮುಟ್ಟುತ್ತೇವೆ. ಬಿಜೆಪಿ ಅಭ್ಯರ್ಥಿ ಪರ ಹಲವಾರು ಜನ ಮಾತನಾಡುತ್ತಿದ್ದಾರೆ. ನಾನು ರಾಜಕಾರಣಿ ಅಲ್ಲ, ನನ್ನದೊಂದು ಒಂದೇ ನಿರ್ಧಾರ, ಚುನಾವಣಾ ಕಣದಿಂದ ಮಾತ್ರ ಹಿಂದೆ ಸರಿದಿದ್ದೇನೆ. ಮಠಾಧೀಶರು ಸ್ವತಂತ್ರಸ್ಥರಲ್ಲ, ನಮ್ಮ ಹಿಂದೆ ಕೈಯೂ ಇಲ್ಲ ಕಮಲನೂ ಇಲ್ಲ. ಎರಡೂ ಪಕ್ಷದವರು ರಾತ್ರಿ ಬಂದಿದ್ದಾರೆ, ನಾನು ಯಾವಾಗ ಸಿಕ್ಕಿದ್ದೇನೋ ಆವಾಗ ಬಂದಿದ್ದೇನೆ ಎಂದರು. ಇದೇ ವೇಳೆ ಸ್ವಾಮೀಜಿ ಪೇಮೆಂಟ್ ಆಗಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಯತ್ನಾಳ್ ದ್ರೂ ಬ್ರೈನ್ಲೆಸ್ ಎಂದು ಮೊದಲಿಸಿದರು.
ನಾನು ನಾಮಪತ್ರ ವಾಪಸ್ ಪಡೆಯುವ ಮುಂಚೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ನಮ್ಮ ಪಕ್ಷದ ನಾಯಕರ ಬಗ್ಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ, ಆದರೆ ಯತ್ನಾಳ ಬಾಯಿಗೆ ಲಗಾಮ್ ಹಾಕುವ ಕೆಲಸ ಮಾಡಿಲ್ಲ ಎಂದು ಸ್ವಾಮೀಜಿಗಳು ಹೇಳಿದ್ದಾರೆ. ನನ್ನ ಸ್ಪರ್ಧೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ನನಗೆ ಯಾವುದೇ ಪಕ್ಷದ ಬೆಂಬಲವೂ ಇಲ್ಲ. ದಿಂಗಳೀಶ್ವರ ಶ್ರೀಗಳು, ನಾನು ಹಣಕ್ಕೆ ಆಸೆ ಪಡೋಲ್ಲ, ನನಗೆ ಸಂಸಾರವಿಲ್ಲ, ನನಗೆ ಹಣದ ಅವಶ್ಯಕತೆ ಇಲ್ಲ. ಯಾರಾದರೂ ನನಗೆ ಹಣ ಕೊಟ್ಟಿದ್ದೇನೆ ಅಂತ ಹೇಳಿದವನು ಭೂಮಿ ಮೇಲಿದ್ದರೆ ಬರಲಿ ಎಂದು ಬಹಿರಂಗ ಸವಾಲು ಹಾಕಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ದಿಂಗಳೀಶ್ವರ ಮಹಾಸ್ವಾಮಿಗಳು. ಆರೋಪ ಹೊರಿಸುತ್ತಿರುವ ಮುಂದಿರ ಬರಲಿ, ಕೋಟಿಗಟ್ಟಲೆ ಹಣ ಕೊಟ್ಟಿರುವುದಾಗಿ ಹೇಳುತ್ತಾರೆ. ಹಾಗಾದರೆ ಅವರಿಗೆ ಹಣ ಎಲ್ಲಿಂದ ಬಂತು ಅಂತ ಹೇಳಲಿ, ನನಗೆ ಹಣ ಕೊಟ್ಟಿದ್ದೇನೆ ಎಂದು ಹೇಳುತ್ತಾರೆ, ಮುಂದೆ ಬರಲಿ ಎಂದು ಸವಾಲು ಹಾಕಿದರು. ಇನ್ನು ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯತ್ವ ಅಥವಾ ರಾಜ್ಯಸಭಾ ಸದಸ್ಯತ್ವ ಬರೋ ವಿಚಾರ ಸಂಬಂಧಿಸಿ ಭವಿಷ್ಯದಲ್ಲಿ ಏನೇ ಬರಲಿ ಸ್ವೀಕಾರ ಮಾಡುತ್ತೇನೆ. We'll be right back.